ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 222 ರಾಮನು ಭರತನಿಗೆ ಕೆಲವು ಬಹುಪಯೋಗಿ ಸಲಹೆಗಳನ್ನು ಮಾರ್ಗಗಳನ್ನು ಹೇಳ್ತಾನೆ. ಅದರಲ್ಲಿ ಮುಖ್ಯವಾಗಿ ಮೊದಲದೇನು ಹೇಳ್ತಾನಂದರೆ ಸಾರ್ವಜನಿಕ ವೆಚ್ಚ ತತ್ವಗಳನ್ನು ಹೇಳ್ತಾನೆ. ಸಾರ್ವಜನಿಕ 4 ಹೆಡ್ಡೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು: ಲೋಕ ಕಲ್ಯಾಣ, ಆರ್ಥಿಕ ಅಭಿವೃದ್ಧಿ, ರಕ್ಷಣೆ ಮತ್ತು ರಾಜತಂತ್ರ. ಈ ವ್ಯವಹಾರಗಳಿಗೆ ಮಾತ್ರ ಸೀಮಿತವಾಗಿರಬೇಕು. ಅದರಂತೆ ನ್ಯಾಯ ನೀತಿ ಶಾಸ್ತ್ರದಲ್ಲಿ ಯಾವುದೇ ವ್ಯಕ್ತಿ ವಿರುದ್ಧ ಆಪಾದನೆ ಬಂದಾಗ ದುಡುಕಿನ ನಿರ್ಧಾರಗಳನ್ನು ತಗೋಬಾರ್ದು. ಆ ವ್ಯಕ್ತಿ ವಿರುದ್ಧ ಆಪಾದನೆಗಳು ಬಂದಾಗ ಅವತ್ತರ ಕೂಲಂಕುಷವಾಗಿ ಏನು ಮಾಡಬೇಕು, ಅದನ್ನು ಚರ್ಚೆ ಮಾಡಬೇಕು. ಸಾಕಷ್ಟು ಪುರಾವೆಗಳು ದೊರೆತಾಗ, ಇವನು ತಪ್ಪಿತಸ್ಥಂಥ ಪುರಾವೆಗಳು ದೊರೆತಾಗ, ಅಂಥ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಯಾವ ಇದರಲ್ಲಿ ಬಿಡುಗಡೆ ಮಾಡಕೂಡುದು, ಅವನಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ನಿರ್ದೋಷಿ ಜನರಿಗೆ ಶಿಕ್ಷೆ ಆಗದಂಗೆ ನೋಡ್ಕೊಳ್ಬೇಕು. ನ್ಯಾಯದಾನ ಮಾಡುವ ಕಾಲಕ್ಕೆ ನ್ಯಾಯದ ಮುಂದೆ ಎಲ್ಲರೂ ಸರಿ ಸಮಾನರು ಅಂತ ಹೇಳಿ ರಾಮ ಮುಂದುವರೆದು ಹೇಳ್ತಾನೆ. ಯಾರೇ ನ್ಯಾಯಾಂಗ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ರು, ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ರಂತ, ಅಂತಹ ನ್ಯಾಯಾಧೀಶರು ಕೂಡ ನೀವು ಕ್ಷಮಿಸಬೇಡಿ, ಅವ್ರಿಗೂ ಶಿಕ್ಷೆ ಕೊಡಿ ಅಂತ ಹೇಳಿ ವಾಲ್ಮೀಕಿ ರಾಮನ ಮೂಲಕ ಒಂದು ಕಡೆ ಆರ್ಥಿಕ ತತ್ವಗಳ, ಅರ್ಥಶಾಸ್ತ್ರ, ಅರ್ಥ ನೀತಿಗಳ ಬಗ್ಗೆ ಹೇಳಿದರೆ, ಇನ್ನೊಂದು ಕಡೆಗೆ ನ್ಯಾಯದಾನ, ನ್ಯಾಯಶಾಸ್ತ್ರದ ಬಗ್ಗೆ, ದಂಡ ಶಾಸ್ತ್ರದ ಬಗ್ಗೆ ಹೇಳ್ತಾನೆ. ಮುಂದುವರೆದು ಕೊಡುಗೆ, ಮೃದು ಮನಸ್ಸು, ಮೃದು ಭಾಷೆ 3 ಸಾಧನಗಳಿಂದ ಸಂಧಾನಿಸು ವೃದ್ಧ, ಮಕ್ಕಳು ಮತ್ತು ವೈದ್ಯರನ್ನು. ಮಕ್ಕಳಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಕರಣಗಳು ಬಂದ್ರೆ, ವೃದ್ಧರಿಗೆ ಸಂಬಂಧಪಟ್ಟಂಥ ಯಾವ ಪ್ರಕರಣಗಳು ಬಂದಿದ್ರೆ, ವೈದ್ಯರಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಕರಣಗಳು, ಸಮಸ್ಯೆಗಳು ಬಂದಿದ್ರಂದ್ರೆ ಅಲ್ಲಿ ಏನು ಹೇಳ್ತಾರಂದ್ರೆ 3 ಸಾಧನಗಳನ್ನು, 3 ವೇ, ದ ವೇ ಆಫ್ ಕನ್ಸೋಲೇಷನ್, ಕೌನ್ಸಿಲಿಂಗು ಆದಂಗೆ ಆಗ್ತೈತಿ, ಕನ್ಸಲೇಷನ್ ಆಗ್ತದೆ. ಕನ್ಸಲೇಷನ್ 3 ವಿಧಾನಗಳನ್ನ ಹೇಳ್ತಾನೆ. ಏನಂದ್ರೆ, ಒಂದು, ಅವರಿಂದ ಸತ್ಯ ತಿಳ್ಕೊಳ್ಬೇಕಾಗಿತ್ತಂದ್ರೆ ಅವರ ಜೊತೆಗೆ ನಾವು ಯಾವಾಗಲೂ ಅಪರಾಧಿಗಳಂತ ಹೇಳ್ಕೊಂಡು ಕೀಳ ಭಾವದಿಂದ ನೋಡಕ್ಕೆ ಹೋಗಂಗಿಲ್ಲ. ಸಹೃದಯ ಭಾವದಿಂದ ಅವರ ಮುಂದೆ ಪೇಶ್ ಆಗಬೇಕು. ನಾವಲ್ಲಿ ನಮ್ಮಲ್ಲಿ ನೋಡ್ತಿರ್ತೇನೋ, ಎಲ್ಲೇ ಕೋರ್ಟ್ ಕಚೇರಿದಾಗ ಕೂಡ ಇನ್ನೂ ಜಜ್ಮೆಂಟ್ ಆಗಿರೋದಿಲ್ಲ, ಆ ವ್ಯಕ್ತಿ ಅಪರಾಧಿಗತೆಯನ್ನು ನಿಂತಿರ್ತಾನೆ, ಅಪರಾಧಿಗತೆಯನ್ನ ಅವರು ವಾದ. ಪೊಲೀಸ್ದಲ್ಲಿ ಏನೋ ಒಂದು ಕಂಪ್ಲೇಂಟ್ ಬಂದ ಕೂಡಲೇ ಇವ ಅಪರಾಧಿನೋ ನಿರಪರಾಧ ಕುಲಕುಶ ಅಯ್ಯೋ, ಅದೇ ಅವರಿಗೆ ಅವಕಾಶ ಇದೆ, ಅದು ಮಾಡೋಕ್ಕೆ ಹೋಗೋದಿಲ್ಲ. ಯಾರೋ ಫೋನ್ ಹೇಳಿಬಿಡ್ತಾರ, ಆಯಿತು, ಏನು ಯಾವನ ವಿರುದ್ಧ ಕಂಪ್ಲೇಂಟ್ ಬಂದಿರ್ತಾರಲ್ಲ ಅವನು ಆರೋಪಿ ಅಂತ ಇವರನ್ನ 100% ಕೋರ್ಟ್ಗೆ ಹೋಗೋಕೆ ಕೂರಿಂದ ಸಿದ್ಧ ಮಾಡಿ ಎಫ್ ಆರ್ ಐ ಹತ್ತು ಕೊಟ್ಬಿಡ್ತಾರೆ. ಇವು ಆಗಬಾರ್ದು. ಅದಕ್ಕೆ ಅಲ್ಲಿ 3 ವಿಧಾನಗಳನ್ನ ಹೇಳ್ತಾನೆ. ಮೊದಲ ವಿಧಾನ, ಅವರಿಗೆ ಕೊಡುಗೆಗಳನ್ನು ಕೊಡಬೇಕಂತ ಹೇಳ್ತಾರೆ, ಅಂದರೆ ಉತ್ತೇಜನ, ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ಮೃದು ಮನಸ್ಸಿನಿಂದ ಮಾತಾಡಬೇಕು, ಅವ್ರನ್ನೇ ರ್ಯಾಶಾಗಿ ಮಾತಾಡೋಂಗಿಲ್ಲ ಅವರಿಗೆ. ಮತ್ತು ಭಾಷೆ ಬಳಸುವಂಥ ಭಾಷೆ ಮೃದು ಭಾಷೆ ಆಗಿರಬೇಕು. ಈಗ ನೀವು ನೋಡ್ತೀರಿ ಪೊಲೀಸ್ ಸ್ಟೇಷನ್ದಾಗಿನ ಭಾಷೆಗಳನ್ನು, ಅವರು ಪೊಲೀಸ್ ಸ್ಟೇಷನ್ದಾಗ ಅಷ್ಟೇ ಅಲ್ಲ, ಅವ್ರ ಬದುಕಿನಲ್ಲಿಯೂ ಕೂಡ ಒಂದೊಂದ್ಸಲ ನಾವು ಕೆಲವೊಂದು ಕೇಳೇವೆ, ನಮ್ಮ ಸಂಬಂಧಿಕರಲ್ಲಿ ಕೆಲವೊಂದು ಮಂದಿ ಪೊಲೀಸರಾಗಿ ಹೋಗ್ಯಾರ. ಮನೆಯಲ್ಲಿ ಕೂಡ ಅವ್ರು ಏನಾಗಿರ್ತಿದೆ ಅಂದರೆ, ಇಲ್ಲಿ ಸಂಸ್ಕಾರ ಸಿದ್ಧಾಂತ ಬರ್ತಿದೆ. ಮುಂಜಾನೆ ಸಂಜೆ ತನಕನೂ ಕ್ರಿಮಿನಲ್ ಜೊತೆಗೆ ಇದ್ದುಕೊಂಡಾಗ ಆ ಕ್ರಿಮಿನಲ್ದ ಸಂಸ್ಕಾರ ಆಗಿಬಿಟ್ಟಿರ್ತದೆ, ಆ ವಿಚಾರಗಳ ಸಂಸ್ಕಾರ ಇಲ್ಲಿ ಬಂದುಬಿಟ್ಟಿರ್ತದೆ. ಮಕ್ಕಳ ಜೊತೆಗಿನ್ನು ಮಾಡಬೇಕಾದ್ರೆ ಕ್ರಿಮಿನಲ್ ಜೊತೆಗೆ ಹೆಂಗೆ ಬಿಹೇವಿಯರ್ ಮಾಡ್ತಿರ್ತಾರೆ, ಅದೇ ರೀತಿ ಹೆಂಡತಿ ಮಕ್ಕಳು ಸಂಬಂಧಿಕರು ಅಂಥವು ಎಷ್ಟೋ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದೆ. ಆದರೆ ಇಲ್ಲೇನಾಗ್ತಿದೆ, ಇಂಥ ಒಂದು ಹುದ್ದೆಯಲ್ಲಿದ್ದವರು ಬಹಳ ಮೃದು ಭಾಷೆಯನ್ನು ಉಪಯೋಗ ಮಾಡಬೇಕು. ಇವರು ಏನೂ ಇಲ್ಲ, ಮಕ್ಕಳ ಕೆಳಗಿನ ಭಾಷೆನ ಶುರು ಮಾಡಿಬಿಡ್ತಾರೆ. ಆಂ ಹೀ ನಾಂಗ ಇಂಥ ಅಂಥ ಹೊಲಸ ಭಾಷೆಗಳನ್ನು, ಶಬ್ದಗಳನ್ನು ಬಳಸಲಿಕ್ಕೇನೋ ಒಂದು ನಮನ ಮಜೂರು ಅನ್ನಿಸ್ತಿದೆ. ಅಂಥ ಭಾಷೆಯನ್ನು ತಮ್ಮೆಲ್ಲರಿಗೂ ಜನಸಾಮಾನ್ಯರಿಗೆ ಇದು ಅನುಭವ ಆಗಿರ್ತಿದೆ. ಅದಕ್ಕೆ ಇಲ್ಲಿ ನೀವು ಎಂಕ್ವೈರಿ ಮಾಡೋ ಕಾಲಕ್ಕೆ
ಅವರನ್ನು ಅವರಲ್ಲಿರುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗಿದ್ರೆ ಇಲ್ಲಿ ಅವರ ಮೇಲೆ ಯಾವುದೇ ಪ್ರಕಾರದ ದೌರ್ಜನ್ಯಗಳನ್ನು ಎಸಗುವುದು, ಅವರ ಮೇಲೆ ಒಂದು ದಬ್ಬಾಳಿಕೆಯನ್ನು ಹಾಕಿ ಪ್ರಶ್ನೆಗಳಿಲ್ಲ. ಇವರು ಇನ್ವೆಸ್ಟಿಗೇಷನ್ದ ನೋಡ್ತಿರ್ತೀವಿ, ಅವರು ಬಡತ ಗಂಜಿ ಕಾಶಿನ ಅವ್ರು ಏನು ಮಾಡ್ತೀವಿ, ಎಲ್ಲಿ ಸಹಿ ಮಾಡಿದ್ದೆ ಅಲ್ಲಿ ಸಹಿ ಮಾಡ್ತಿರ್ತಾರೆ. ಒಂದು ಕೋರ್ಟ್ ಕೇಳ್ತಿದ್ದು ಏನಪ್ಪ ನೀನು ಸಹಿ ಮಾಡಿದ, ಅವ್ರು ನಾವು ಸಹಿ ಮಾಡಿದೆ ಅಂತ ಅವನ್ನ ಹೆದರ್ಸ್ಕೊಂಡು ಬರ್ಸ್ಕೊಂಡು ಅಂತ ಅಂದರೆ ಹೋಗ್ತಾರೆ ಕೋರ್ಟ್ನ ಕಸಿದ್ಬಿಟ್ಟು ಹೋಗ್ತಾರೆ. ಈ ವ್ಯವಸ್ಥೆ ಇದೆ ನಮ್ಮಲ್ಲಿ, ಹಾಗಾಗಬಾರ್ದು. ಯಾವುದೇ ಒಂದು ಯುವ ಅದು ವಿಶೇಷವಾಗಿ ಯಾರಂದ್ರೆ ಮಕ್ಕಳ ವಿಷಯದಲ್ಲಿ, ವೃದ್ಧರ ವಿಷಯದಲ್ಲಿ, ವೈದ್ಯರ ವಿಷಯದಲ್ಲಿ ಏನೇ ಅಪಾದನೆಗಳು ಬಂದಿದ್ವಿ ಅಂದ್ರೆ ಅದನ್ನು ಬಹಳ ಜಾಣ್ಮೆಯಿಂದ, ಮೃದು ಭಾಷೆಯಿಂದ ಆ ಪ್ರಕರಣಗಳನ್ನು ನೀವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ. ಮುಂದುವರೆದು ಸಂಪತ್ತ ಭಕ್ತಿ, ಸ್ವಮನರಂಜನೆ, ಮತಾಂಧತೆಗಳು ಧರ್ಮ ನಿರಪೇಕ್ಷತೆಗೆ ಧಕ್ಕೆಯುಂಟು ಮಾಡುವವು, ಇವುಗಳಿಂದ ದೂರವಿರು. ಬಂತು ನೋಡ್ರಿ, ಮತ್ತೊಂದು ವಿಶೇಷ ಅಂದರೆ ಧರ್ಮ ನಿರಪೇಕ್ಷತೆ, ಧರ್ಮ ಸೌಹಾರ್ದತೆ. ವಿಭಿನ್ನ ಧರ್ಮಗಳಿವೆ, ಒಂದೊಂದು ರಾಜ್ಯಕ್ಕೊಂದು ಧರ್ಮ, ಧರ್ಮದ ಸಂವಿಧಾನ ಇಲ್ಲಿ ಮತಧರ್ಮ ಅಲ್ಲ, ಸಂವಿಧಾನ ಅದು ಮತಧರ್ಮನೂ ಇದ್ರೂ ಕೂಡ ಅಲ್ಲಿ ಮತಧರ್ಮ ಅಂತ ಬರೋದಿಲ್ಲ, ಇಲ್ಲಿ ಧರ್ಮ ಅಂತ ಬರ್ತಿದೆ. ಒಂದು ವೇಳೆ ನಾವು ಮತಧರ್ಮನೋ ಕನಕ ಪರಿಗಣಿಸ್ಕೊಂಡಿವಿ ಅಂದರೆ ಇಲ್ಲಿ ಯಾವ್ಯಾವ ಮತಧರ್ಮಗಳು ಹೇಗಿವೆ ಅನ್ನೋದನ್ನ, ಮತ್ತು ನಮ್ಮ ಸಂವಿಧಾನದ ಒಂದು ಕ್ಯಾರೆಕ್ಟರಿಸ್ಟಿಕ್ಕು ಇದೇ ಇದೆ, ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ ಅಂದರೆ ಧರ್ಮ ನಿರಪೇಕ್ಷತೆ, ಒಂದ ಮತಧರ್ಮಕ್ಕೆ ಬೆನ್ನತ್ವಾಗಲ್ಲ. ಇದು ಮತಧರ್ಮ ಅಂದರೆ ಇದು ಇದನ್ನೇ ಇರಬೇಕು. ಕೆಲವೊಂದು ನೋಡ್ತಾ ಇದ್ದೀವಿ ಇಸ್ಲಾಮಿಕ್ ಕಂಟ್ರಿ, ಇನ್ನು ಕೆಲವೊಂದು ಕ್ರಿಶ್ಚಿಯನ್ ಕಂಟ್ರೀಸ್, ಅವು ಕೆಲವೊಂದು ಏನು ಹೇಳ್ತಿರ್ತಾರೆ. ಹಾಗಾಗಿರ್ಬಾರ್ದು, ಆಯಾ ಮತಧರ್ಮಿಗಳಿಗೆ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಇರಬೇಕು. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ಅವರು ಮತಾಂಧತೆ ಇರಬಾರ್ದು. ಮುಂಚೆ ಫಸ್ಟ್ ಅಂತ ಹೇಳ್ತಾರೆ ನಮ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಸಂವಿಧಾನ ಶ್ರೇಷ್ಠ, ಇದು ಇರಬಾರ್ದು. ನಮ್ಮ ಫೇತ್, ನಮ್ಮ ನಂಬಿಕೆ ಶ್ರೇಷ್ಠ, ಇದು ಇರಬಾರ್ದು. ಇದು ನೆಮ್ಮದಿಯನ್ನು ಹಾಳು ಮಾಡ್ತಿದೆ. ಈ ಮತಾಂಧತೆ ಬಿತ್ತರಿಸಿದಂಗೆ ನೋಡ್ಕೋಬೇಕು. ಅದರಿಂದ ಧರ್ಮ ನಿರಪೇಕ್ಷತೆಗೆ ಏನಾಗ್ತಿದೆ, ಧಕ್ಕೆ ಉಂಟಾಗ್ತದೆ. ಒಂದಕ್ಕಿಂತ ಹೆಚ್ಚು ಧರ್ಮಾಚರಣೆಗಳು ದೇಶದಲ್ಲಿದ್ದಾಗ ಅಲ್ಲಿ ಅದನ್ನು ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿತ್ತಂದ್ರೆ ಅಲ್ಲಿ ಏನು ಮಾಡಬೇಕು, ಸಂಪತ್ತು ಭಕ್ತಿಗೆ ಮತ್ತು ಸ್ವಮನೋರಂಜನೆಗೆ. ಇನ್ನು ಕೆಲವೊಂದು ಮಂದಿ ಏನು ಮಾಡ್ತಿರ್ತಾರಂದ್ರೆ ಜನರನ್ನು ತಲೆ ತುಂಬಿಸ್ಬಿಡ್ತಾರೆ, ನಮ್ಮದು ಶ್ರೇಷ್ಠ, ನಿಮ್ಮದು ಶ್ರೇಷ್ಠ, ದುಮಡೆ ಮಾಡೋದು, ಇದೆಲ್ಲ ಯಾತಕ್ಕೆ ಅಂದರೆ ಅವರು ಬೆಳೆಯೋದಕ್ಕಾಗಿ, ಅದು ಸಂಪತ್ತಿಗಾಗಿ ಏನು ಕೆಲಸ ಮಾಡ್ಕೊಂತ ಹೋಗ್ತಾರೆ. ಇವತ್ತು ನೋಡ್ತಾ ಇದ್ದೇವೆ, ಮೊದಲು ಗುಡಿಗಳನ್ನು ಕಟ್ಟಬೇಕಾದ್ರೆ ಏನೇ ಮಸೀದಿ ಆಗಲಿ, ಚರ್ಚ್ ಆಗಲಿ, ಏನೇ ಆಗಲಿ, ದೇವಾಲಯಗಳನ್ನು ಕಟ್ಟಬೇಕಾಗಿತ್ತು ಅಂದರೆ ಭಕ್ತಿಯಿಂದ ಕಟ್ತಿದ್ರು. ಇವತ್ತಿಲ್ಲ, ಉದ್ಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಂದು ನಾಲ್ಕೈದು ಮಂದಿ ಹೇರ್ಕೊಳ್ಳೋದು, ಒಂದು ಮಂಡಳಿ ಮಾಡ್ಕೊಳ್ಳೋದು, ಅದೊಂದು ಗುಡಿ ಕಟ್ಟೋದು, ಭಕ್ತರಂತೂ ಪಾಪ ಅಂತ ಅದನ್ನ ಧರ್ಮ ಧಾರ್ಮಿಕ ಭಾವನೆಗಳನ್ನು ಶೋಷಣೆ ಇದು ಇದು ನಡೀತಾ ಇರ್ತದೆ. ಅದೇ ಇವು ಎಲ್ಲ ಆಗಬಾರ್ದು. ಎಲ್ಲ ಸ್ವಂತ ಮನೆಯಲ್ಲಿ ತಮ್ಮ ಸುಖಕ್ಕಾಗಿ ಇಂಥವೆಲ್ಲ ಮತಾಂಧತೆಗಳನ್ನು ಬಿತ್ತಿ ಸೌಹಾರ್ದತೆಯನ್ನು ಕೆಡಿಸುವಂತಹ ಜನ ಇರ್ತದೆ. ಅಂತಹ ಒಂದು ವಿಚಾರಗಳಿಂದ, ಅಂತಹ ಸಲಹೆಗಳಿಂದ, ಅಂತಹ ಚಟುವಟಿಕೆಗಳಿಂದ ರಾಜ್ಯವನ್ನು ದೂರಿಡಬೇಕು. ಇಲ್ಲಿಂದ ಧರ್ಮ ನಿರಪೇಕ್ಷತೆ ಬಗ್ಗೆ ಹೇಳ್ತಾನೆ, ಸೆಕ್ಯುಲರಿಸಂ ಬಗ್ಗೆ ಹೇಳ್ತಾನೆ. ನೋಡಿ, ಸೆಕ್ಯುಲರಿಸಂ ಕಾನ್ಸೆಪ್ಟೇನೆ ಇದು ತ್ರೇತಾಯುಗ ರಾಮಾಯಣದಿಂದ ಬಂದಿದ್ದು. ಈಗ ನಾವೇನು ಮಾಡ್ತೀವಿ, ಅವನ್ನೆಲ್ಲ ಆಧುನಿಕದಾಗ ತಂದುಬಿಡ್ತೇವೆ, ಪ್ರಗತಿಪರರ ವಿಚಾರಗಳಂತೀವಿ. ಅಲ್ಲಪ್ಪ, ಇವು ಎಲ್ಲನೂ ರಾಮಾಯಣದಲ್ಲಿ ಬರುವಂಥವೇನು, ಇವೆಲ್ಲನೂ ಆವಾಗಿನ ಪ್ರಗತಿಪರ ವಿಚಾರಗಳು. ಅದನ್ನು ಇನ್ನೂ ನಾವು ದಾಟಿಲ್ಲ. ನಾವೆಲ್ಲ ಹೇಳ್ಕೊತೀವಿ, ನಮಗೆ ನಾವು ಅಷ್ಟು ಓದೇವೆ, ಇಷ್ಟು ಓದೇವೆ, ಆ ಥಿಯರಿಗಳು ಬಂದು, ಈ ಥಿಯರಿಗಳು ಬಂದು, ಇಂಥವರು ಸಿದ್ಧಾಂತಕಾರರು ಬಂದರು, ವಿಜ್ಞಾನಿಗಳು ಬಂದರು, ಎಲ್ಲ ಹೇಳ್ತಾರೋ ಅವರೇ ಮೊದಲು ಹೇಳಿದ್ದೇನಲ್ಲ, ಅದಕ್ಕೆ ಮೊದಲು ಅದಾವೋ ಇಲ್ಲೋ ಅನ್ನೋದನ್ನು ನಾವು ಏನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕು. ನಮಗೆ ಅಧ್ಯಯನ ಮಾಡಿದಾಗ ಅದರದ್ದು ಮೂಲ ಸಿಕ್ತಿದೆ. ಆ ಮೂಲದ ಬಗ್ಗೆ ಅಧ್ಯಯನ ಇಲ್ಲದೆ ಇನ್ನೇನೋ ನಮಗೆ ಮೂಗಿನ ನೇರಕ್ಕೆ ನಮಗೆ ತಿಳಿದ ಹೇಳ್ಕೊತ ಹೋಗೋದು, ಅದೊಂದು ಸಲ ಏನಾಗ್ತಿದೆ, ಅದು ಜ್ಞಾನದ ದಾರಿಯನ್ನು ತಪ್ಪಿಸ್ತಿದೆ. ಆ ಕೆಲಸ ಇತ್ತೀಚೆಗೆ ಭಾಗ ನಡೀತಾ ಇದೆ. ಇಲ್ಲಿ ರಾಮ ವ್ರತನಿಗೆ ಧರ್ಮ ನಿರಪೇಕ್ಷತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಹೇಳ್ತಾನೆ. ಓ ವರ ನೀಡುವವನೇ, ಸಮಯ ಪ್ರಜ್ಞೆ, ಸಮಯ ಹಂಚಿಕೆ, ಜಯಗಳಲ್ಲಿ ಅಮೂಲ್ಯ, ಕಾಲ ಮಹತ್ವ ನಿನಗಿರಲಿ, ಇಂಪಾರ್ಟೆನ್ಸ್ ಆಫ್ ಟೈಮ್. ಇಲ್ಲಿ ಏನಿರಬೇಕು, ಸಮಯ ಪ್ರಜ್ಞೆ ಇರಬೇಕು. ಯಾವ ಸಮಯ ಸಂದರ್ಭಕ್ಕೆ ಏನು ಮಾಡಬೇಕು, ಸಮಯ ಪ್ರಜ್ಞೆ ಭಾಳ ಮುಖ್ಯ ಇದೆ. ದೇಶದಲ್ಲಿ ಗಂಡಾಂತರ ಬಂದು, ಯಾವುದೇ ಗಂಡಾಂತರ ಬಂದು ಅಂತ ಹೇಳ್ರಿ, ಅಥವಾ ಈ ಮಳೆಗಳಿಂದ ಬಂತು, ಮಹಾಪೂರದಿಂದ ಬಂತು, ಭೂಕಂಪಗಳಿಂದ ಬಂತು, ತಕ್ಷಣ ಆ ವೇಳೆದಾಗ ಜನರನ್ನು ಹೆಂಗೆ ಬದುಕಿಸಬೇಕು, ಜನರ ತೊಂದರೆಯಿಂದ ಹೆಂಗೆ ಪಾರು ಮಾಡಬೇಕು, ಯುದ್ಧ ಘೋಷಣೆ ಆಗ್ತದೆ ಆ ಸಂದರ್ಭದಲ್ಲಿ ದೇಶವನ್ನು ಹೇಗೆ ರಕ್ಷಣೆ ಮಾಡಬೇಕು, ಅಂಥ ಪ್ರಜ್ಞೆ ನಮಗಿರಬೇಕು. ದೇಶದಲ್ಲಿ ಬದಲಾವಣೆ ಆಗುತ್ತಿರುವ ಏರುಪೇರುಗಳು ಬಂದಾಗ ಯಾವ ರೀತಿಯಾಗಿ ನಾವು ದೇಶವನ್ನು
ನಡೆಸ್ಕೊಂಡು ಹೋಗಬೇಕು, ರಕ್ಷಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಸಮಯ ಪ್ರಜ್ಞೆ ಆಳುವವರಲ್ಲಿರಬೇಕು. ನಮ್ಮಲ್ಲಿ ನೋಡಿದೇನೋ ಏನೇನೋ ಬರ್ತಿರ್ತೈತಿ, ಚೀಫ್ ಮಿನಿಸ್ಟರ್ ಆಗಲಿ ಅವರಾಗಲಿ ಸತ್ತು ಜನ ಹೋದರೂ ಕೂಡ ಯಾಕೆ ನೋಡೋಂಗಿಲ್ಲ. ಆಮೇಲೆ ಎಲ್ಲ ಮಾಧ್ಯಮಗಳ ಚೀಚು ಅಂತ ಶುರು ಮಾಡಿದಾಗ ಅವಾಗ ಬಂದು ನೋಡ್ಕೊಬೋದು. ಅದು ಹೊರದ ವಿಮಾನದ ಬರೋದು ಸುತ್ತಾಕೊಂಡು ಪ್ರವಾಸಿಗರು ಹೋಗ್ತಿರ್ತಲ್ಲ, ಆ ಪ್ರಕಾರ ಹೋಗ್ಬಿಡ್ತಾರೆ. ಮುಂದೆ ಆಗುವಂಥ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿರ್ತಾರೆ, ಎಲ್ಲರೂ ಬಂದಿರ್ತದೆ. ಆದರೂ ಸಹಿತ ಅದನ್ನು ಬಹಳ ಮಹತ್ವ ಕೊಡುವಾಗಿಲ್ಲ, ನಿರ್ಲಕ್ಷ್ಯತನವನ್ನು ಹೊಂದಿದ್ದು ಇಂಥವಾಗಬಾರ್ದು. ಅದಕ್ಕೆ ಸಮಯ ಪ್ರಜ್ಞೆ ಇರಬೇಕು. ಸಮಯ ಹಂಚಿಕೆ ಅಲಾಟ್ಮೆಂಟ್ ಆಫ್ ಟೈಮ್ ಭಾಳ ಇಂಪಾರ್ಟೆಂಟ್ ಇದು. 24 ಗಂಟೆ ನೀನು ಮಿನಿಸ್ಟ್ರಿ ಇದ್ದ ಬೆಳೆದಾಗ 24 ಗಂಟೆ ಡ್ಯೂಟಿನಿಂದ 24 ಗಂಟೆದಾಗ ನಿನ್ನ ಸ್ವಂತಕ್ಕಾಗಿ ಅಂದರೆ ಊಟ ನಿದ್ರೆಗಾಗಿ ನೀನು ಎಷ್ಟು ತೆಗೆದಿರ್ತೀಯ, ಮಕ್ಕಳ ಜೊತೆಗೆ ಹೆಂಡತಿ ಜೊತೆಗಿದೆ, ಉಳಿದದ್ದು ಏನಿದೆಲ್ಲ ಅದರಾಗಿ ನೀನು ಟೈಮ್ ಟೇಬಲ್ ಮಾಡ್ಕೋಬೇಕು. ಅದನ್ನು ಟಿ ವಿಗಳನ್ನೆಲ್ಲ ಅಲ್ಲಿ ವಿಸಿಟ್ ಕೊಟ್ಟೆ, ಇಲ್ಲಿ ವಿಸಿಟ್ ಕೊಟ್ಟೆ, ಅವರನ್ನು ನೋಡಿದೆ, ಇಲ್ಲಿ ಹೋಗಿ ಸನ್ಮಾನ ಮಾಡಿದೆ, ನಾನು ಸನ್ಮಾನ ಮಾಡಿಸ್ಕೊಂಡೆ, ಇವೆಲ್ಲ ನಿನಗೆ ಎಷ್ಟು ದಿವಸದಾಗ 10 ಅವರ್ಸ್ ಸಿಗಲಿ, 12 ಅವರ್ಸ್ ಸಿಗಲಿ, ಅದನ್ನು ಅಲಾಟ್ ಮಾಡ್ಕೋಬೇಕು. ಎಲ್ಲೆಲ್ಲಿ ನಾನು ನನಗೆ ಬಂದಂಥ ನನ್ನ ಜವಾಬ್ದಾರಿ ಏನೈತೆ ಅಲ್ಲಿ ವಿಸಿಟ್ ಕೊಟ್ಟು ಕಳಿಸಿ ಅಲ್ಲಿ ಸಮಸ್ಯೆಗಳಿದ್ದರೆ ಸಮಸ್ಯೆಯನ್ನು ಸಮಾಧಾನ ಮಾಡಬೇಕು. ಅದರ ಬಗ್ಗೆ ನಿನ್ನ ಕಾಲವನ್ನು ನೀವೇ ಮಾಡಬೇಕು. ಅದನ್ನು ಬಿಟ್ಟುಕೊಂಡು ನಾನು ಮಿನಿಸ್ಟರ್ ಆಗೇನು ಬಾ ಅಂಥೇಳಿ ಐಶ್ವರ್ಯ ಆರಾಮ ಜೀವನದಾಗ ಅಲ್ಲಿ ಬೈತು, ಇಲ್ಲಿ ವಿಸಿಟ್ ಹೋದು, ಆ ಕಡೆ ಹೋದು, ಅಧ್ಯಯನಕ್ಕೆ ಹೋದು, ಸರ್ಕಾರ ದುಡ್ಡು, ಸರ್ಕಾರ ಟಿ ಇಡಿ, ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಆದರೆ ಇವತ್ತು ಇದಿದೆ, ಅದನ್ನು ಅವಾಗ ಎಚ್ಚರಿಕೆ ಕೊಡ್ತಾರೆ ರಾಮ ಭರತನೇ ಕೊಡ್ತಾನೆ. ಇವನ್ನ ಸಮಯ ಪ್ರಾಪರ್ ಹಂಚಿಕೆ ಯಾರಿಗೆ ಗೊತ್ತು, ಕಲೆ ಇದೆ, ತಿಳುವಳಿಕೆ ಇದೆ, ಸಮಯ ಹಂಚಿಕೆದು ಸಮಯ ಪ್ರಜ್ಞೆ ಯಾರಲ್ಲಿ ಇರ್ತದಲ್ಲ ಆ ವ್ಯಕ್ತಿಗಳಿಗೆ ಯಾವಾಗಲೂ ತಮ್ಮ ಕಾರ್ಯದಲ್ಲಿ ಜಯಶಾಲಿ ಆಗ್ತಾರ, ಜಯಶಿಕ್ಕ ಸಿಗ್ತದೆ. ಈಗ ನಾನು ಒಂದು ಜವಾಬ್ದಾರಿ ಅಂತ ಯಾವುದೇ ಪ್ರೊಫೆಸರ್ ನನ್ನ ಜವಾಬ್ದಾರಿ ತೊಗೊಂಡಿಲ್ಲ, ನಾನು ಒಬ್ಬ ಲೆಕ್ಚರ್ ಅಂತ ಅಪಾಯಿಂಟ್ಮೆಂಟ್ ಆದಾಗ ನಂದು ಜವಾಬ್ದಾರಿ ಏನೈತೆ ನಾನು ತಿಳ್ಕೊಳ್ಬೇಕು, ಪ್ರಿಫರ್ಡ್ ಆಗಬೇಕು. ಬರೇ ಒಂದ್ಸಲ ಎಮ್ ಎ ಮುಗಿತಂದ್ರೆ ಓದೋದಲ್ಲ, ಮುಗಿತಂದಂಗಲ್ಲ, ಅಲ್ಲಿ ಬದಲಾವಣೆ ನಮ್ದು ನಿರಂತರವಾಗಿ ಅದು ಅಧ್ಯಯನ ಆಗಿರ್ಬೇಕು ನಮ್ದು. ಅವಾಗ ಮಾತ್ರ ನಾವೇನು ಮಾಡ್ತೇವೆ, ನಮ್ಮ ವೃತ್ತಿಗೆ ನ್ಯಾಯ ಕೊಡ್ತೇವೆ. ಸಮಯ ಬದಲಾದಂಗೆ ನಾವು ಬದಲಾಗಬೇಕಾಗ್ತೀವಿ. ಬದಲಂದ್ರೆ ನೆಗೆಟಿವ್ದಾಗಲ್ಲ, ಪಾಸಿಟಿವ್ದಾಗ ನಮ್ಮನ್ನು ನಾವು ಪ್ರಗತಿನೇ ಮಾಡ್ಕೊಳ್ಬೇಕಾಗ್ತದೆ. ಈ ಪ್ರಕಾರ ಮಿನಿಸ್ಟ್ರು ಅಧಿಕಾರಿಗಳೇನು ಇರ್ತಾರಲ್ಲ ಅವರು ಕೂಡ ಸಾರ್ವಜನಿಕರ ಒಂದು ರಕ್ಷಣೆಗಾಗಿ ಹಿತಕ್ಕಾಗಿ ಏನು ತಮ್ಮದಕ್ಕೆ ಸಮಯ ಇರ್ತದಲ್ಲ ಆ ಸಮಯವನ್ನು ಸರಿಯಾಗಿ ಕೊಡಬೇಕು ಅವರಿಗೆ, ಮತ್ತು ಸ್ಥಿತಿ ಪ್ರಜ್ಞೆಯನ್ನು ಹೊಂದಿರಬೇಕು ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ರಾಮ ಭರತನಿಗೆ ಇನ್ನೂ ಕೆಲವೊಂದು ರಾಜನ ಜವಾಬ್ದಾರಿಗಳ ಬಗ್ಗೆ, ಮನುಷ್ಯನ ಸ್ವಭಾವದ ಬಗ್ಗೆ ಹಲವಾರು ಮಾರ್ಗಗಳನ್ನು, ಸಲಹೆಗಳನ್ನು, ಉಪದೇಶಗಳನ್ನು ಹೇಳ್ತಾರೆ. ಅವುಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.